ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದ ಮೀರಾಬಾಯಿ ಚಾನು ಈ ಬಾರಿ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡ್ರು. ಎಸ್, ಸ್ನ್ಯಾಶ್ ಸ್ಪರ್ಧೆಯ ಮೊದಲ ಯತ್ನದಲ್ಲಿ ಮೀರಾಬಾಯಿ 85 ಕೆಜಿಯನ್ನು ಸುಲಭವಾಗಿ ಎತ್ತಿದ್ರು. ಆದರೆ 2ನೇ ಪ್ರಯತ್ನದಲ್ಲಿ 88 ಕೆಜಿ ತೂಕವನ್ನು ಎತ್ತುವುದರಲ್ಲಿ ವಿಫಲರಾದರು ಮತ್ತು 3ನೇ ಪ್ರಯತ್ನದಲ್ಲಿ ಕ್ಷಮತೆ ಪ್ರದರ್ಶಿಸಿದ ಚಾನು ಸ್ನ್ಯಾಶ್ನಲ್ಲಿ 88 ಕೆಜಿಗಳ ಬೆಸ್ಟ್ ಲಿಫ್ಟ್ ಮೂಲಕ ಕಂಚಿನ ಪದಕದ ಸ್ಥಾನದಲ್ಲಿದ್ದರು. ಆದರೆ ಕ್ಲೀನ್ ಅಂಡ್ ಜರ್ಕ್ನ ಮೊದಲ ಪ್ರಯತ್ನದಲ್ಲಿ 111 ಕೆಜಿ ಎತ್ತುವಲ್ಲಿ ಮೀರಾಬಾಯಿ ಚಾನು ವಿಫಲರಾದರು. 2ನೇ ಪ್ರಯತ್ನದಲ್ಲಿ ವಿಫಲರಾದ ಮೀರಾಬಾಯಿ 3ನೇ ಪ್ರಯತ್ನದಲ್ಲಿ 114 ಕೆಜಿ ಎತ್ತಿದ್ರು. ಅಂತಿಮವಾಗಿ ಕ್ಲೀನ್ ಅಂಡ್ ಜರ್ಕ್ನಲ್ಲಿ 111 ಹಾಗೂ ಸ್ನ್ಯಾಶ್ನಲ್ಲಿ 88 ಕೆಜಿ ಸೇರಿಸಿ ಒಟ್ಟು 199 ಕೆಜಿ ಲಿಫ್ಟ್ ಮಾಡಿದ್ರು. ಪರಿಣಾಮ 3ನೇ ಸ್ಥಾನದಲ್ಲಿದ್ದ ಚಾನು 4ನೇ ಸ್ಥಾನಕ್ಕೆ ಕುಸಿದ್ರು. ಈ ಮೂಲಕ ಮತ್ತೊಂದು ಪದಕ ಲಭ್ಯವಾಗುವ ಭಾರತದ ಕನಸು ಭಗ್ನಗೊಳ್ತು. ಭಾರತಕ್ಕೆ ಈ ಮೂಲಕ ಒಂದು ಪದಕ ಬರುತ್ತೆ ಅಂತ ಕನಸನ್ನು ಕಟ್ಕೊಂಡಿದ್ದು ಮತ್ತೆ ವಿಫಲವಾಯಿತು ಅಂತಲೇ ಹೇಳಬಹುದು. ಆ ಕನಸು ಭಗ್ನಗೊಳ್ತು. ಒಂದು ವಿನೇಶ್ ಫೋಗಟ್ರಿಂದ ಪದಕ ಬಂದೇ ಬರುತ್ತೆ ಅಂತ ಎಲ್ಲರೂ ಕೂಡ ಖುಷಿಯಲ್ಲಿದ್ದರು, ಕನಸನ್ನು ಇಟ್ಟುಕೊಂಡರು, ಅದು ಕೂಡ ನುಚ್ಚು ನೂರಾಯಿತು. ಇತ್ತ ಮೀರಾಬಾಯಿ ಆದರೂ ತಂದುಕೊಡ್ತಾರೆ ಅಂತ ಒಂದು ಖುಷಿ ಇತ್ತು. ಬಟ್ ಆ ಭಾರತದ ಕನಸು ಕೂಡ ಭಗ್ನಗೊಳ್ತು ಅಂತಲೇ ಹೇಳಬಹುದು. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಂತಹ ಮೀರಾಬಾಯಿ ಚಾನು ಈ ಬಾರಿ 4ನೇ ಸ್ಥಾನಕ್ಕೆ ಕುಸಿದ್ರು. ಹೀಗಾಗಿ ಈ ಮೂಲಕ ಮತ್ತೊಂದು ಪದಕ ಲಭ್ಯವಾಗುವ ಭಾರತದ ಕನಸು ಭಗ್ನಗೊಂಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.